ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಬಿ ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಎಸ್ ಎಸ್ ಬಿ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಏನಂತ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿ. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕಾಯ್ತಾ ಇದ್ರಿ, ನಮ್ದಿನ್ನೂ ಅಪ್ಡೇಟ್ ಆಗಿಲ್ಲ. ಆಧಾರ್ ಸೀಡಿಂಗ್ ಆಗಿರ್ಬೋದು, ಅಪ್ಲಿಕೇಶನ್ ರಿಫರ್ಡ್ ಬೈ ತಾಲೂಕು ಆಫೀಸರ್ ಆಗಿರ್ಬೋದು, ಅಥವಾ ಮೆಂಟೆನೆನ್ಸ್ ಅಮೌಂಟ್ ಬಂತ ಇಲ್ವಾ, ಅಥವಾ ಫೀಸ್ ರಿಯಂಬರ್ಸ್ಮೆಂಟ್ ಬಂತ ಇಲ್ವಾ, ಆಧಾರ್ ಲಿಂಕ್ ಆಗಿದೆ ಇಲ್ವಾ, ಆ ಥರ ಸಾಕಷ್ಟು ವಿದ್ಯಾರ್ಥಿಗಳು ಗೊಂದಲ ಇತ್ತು. ಬಟ್ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಸ್ಟೇಟಸ್ ಚೆಕ್ ಮಾಡಿದ್ರೆ, ನೀವು ಅಫಿಷಿಯಲ್ ವೆಬ್ಸೈಟ್ ಅಂದರೆ ಎಸ್ ಎಸ್ ಬಿ ವೆಬ್ಸೈಟಲ್ಲಿ ನೀವು ಸ್ಟೇಟಸ್ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತಿಲ್ಲ, ನೋ ರೆಕಾರ್ಡ್ ಫೋನ್ ಅಂತ ಇರ್ಬೋದು, ಇನ್ನು ಕೂಡ ಸ್ಯಾಂಕ್ಷನ್ ಆಗಿರಲ್ಲ. ಹಾಗೆಲ್ಲ ಡೌಟ್ ಇತ್ತು, ನಮ್ದು ಆಧಾರ್ ಯಾವ ಅಕೌಂಟಿಗೆ ಲಿಂಕ್ ಆಗಿದೆ ಇಲ್ವಾ ಅಂತೆಲ್ಲ ಡೌಟ್ ಇತ್ತು. ಅದ್ರ ಬಗ್ಗೆ ಒಂದು ಎಸ್ ಎಸ್ ಬಿಗಳಿಂದ ಒಂದು ಗುಡ್ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ, ನಿಮಗೆ ಕಣ್ಮುಂದೆ ಮಾಡ್ತಿದೆ. ನಿಮಗೆ ಸ್ಟೇಟಸ್ ಓಪನ್ ಮಾಡಿದ್ರೆ ನಿಮಗೆ ಚೆಕ್ ಯುವರ್ ಪೇಮೆಂಟ್ ಸ್ಟೇಟಸ್ ಇನ್ ಡಿ ಬಿ ಟಿ ಮೊಬೈಲ್ ಆ್ಯಪ್ ಗೆಟ್ ಇಟ್ ಆನ್ ಗೂಗಲ್ ಪ್ಲೇ ಸ್ಟೋರ್ ಅಂತ ಬರುತ್ತೆ. ಏನು ಮಾಡಬೇಕಂದ್ರೆ ನೀವು ನಿಮ್ಮ ಸ್ಟೇಟಸ್ಗಳನ್ನು ನೀವು ಇನ್ನು ಮುಂದೆ ಏನು ಮಾಡಬೇಕಂದ್ರೆ, ನೀವು ಡಿ ಬಿ ಟಿ ಕರ್ನಾಟಕ ಅಂತ ಒಂದು ಆ್ಯಪ್ ಬರುತ್ತೆ, ಜಸ್ಟ್ ನೀವು ಪ್ಲೇ ಸ್ಟೋರಿಗೆ ಹೋಗಿ ಜಸ್ಟ್ ಟೈಪ್ ಮಾಡಿ ಡಿ ಬಿ ಟಿ ಕರ್ನಾಟಕ ಅಂತ ಆ್ಯಪ್ ಬರುತ್ತೆ. ಡಿ ಬಿ ಟಿ ಕರ್ನಾಟಕ ಅಂತ ಆ್ಯಪ್ ಇನ್ಸ್ಟಾಲ್ ಮಾಡಿ ಅಲ್ಲಿ ನಿಮ್ಮದು ಆಧಾರ್ ನಂಬರ್ ಎಂಟ್ರಿ ಮಾಡಿ, ಮತ್ತು ನಿಮ್ಮದು ಓ ಟಿ ಪಿ ಬರುತ್ತೆ, ಓ ಟಿ ಪಿ ನಂಬರ್ ಬಂದ ತಕ್ಷಣ ನಿಮ್ಮ ಡೀಟೇಲ್ಸ್ ಕೇಳುತ್ತೆ. ನಿಮ್ಮ ಡೀಟೇಲ್ಸ್ ಇನ್ ಕೇಸ್ ಕರೆಕ್ಟ್ ಇದ್ದರೆ ಓಕೆ ಕೊಡಿ, ಕರೆಕ್ಟ್ ಇಲ್ಲಾಂದರೆ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮ ಡೀಟೇಲ್ಸ್ ಎಂಟ್ರಿ ಮಾಡಿದ ತಕ್ಷಣ ಅಲ್ಲಿ ಆಧಾರ್ ಬ್ಯಾಂಕ್ ಲಿಂಕ್ ಸ್ಟೇಟಸ್ ಅಂತ ಬರುತ್ತೆ, ಅಲ್ಲಿ ನೀವು ಚೆಕ್ಔಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮದು ಆಧಾರ್ ಬ್ಯಾಂಕು ಲಿಂಕ್ ಆಗಿದೆ ಅಂದರೆ ಲಿಂಕ್ ಆಗಿದ್ರೆ ಅಲ್ಲಿ ತೋರಿಸುತ್ತೆ ಯಾವ ಅಕೌಂಟ್ ಲಿಂಕ್ ಆಗಿದೆ ಅಂತ. ಇನ್ನು ಎರಡನೇ ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ಪೇಮೆಂಟ್ ಸ್ಟೇಟಸ್ ಅಂತ ಇರುತ್ತೆ, ಅಲ್ಲಿ ನೀವು ಜಸ್ಟ್ ಚೆಕ್ಔಟ್ ಮಾಡ್ಬೋದು. ಪೇಮೆಂಟ್ ಸ್ಟೇಟಸ್ ಅಂತ ಇರುತ್ತೆ, ಆ ಪೇಮೆಂಟ್ ಸ್ಟೇಟಸ್ಗೆ ಚೆಕ್ ಹೋಗಿ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ನಿಮಗೆ ತೋರಿಸುತ್ತೆ ಫೀಸ್ ಕನ್ಸೆಷನು ಮತ್ತು ಫುಡ್ ಆ್ಯಂಡ್ ಅಕೊಮಡೇಷನ್ ತೋರಿಸುತ್ತೆ. ಅದನ್ನು ಕ್ಲಿಕ್ ಮಾಡಿ ನಿಮಗೆ ಅಮೌಂಟ್ ಬಂದಿದೆ ಇಲ್ವಾ, ಇನ್ನು ಯಾವಾಗ ಬರ್ಬೋದು ಅಮೌಂಟ್ ಬಂದಿದೆ ಇಲ್ವಾ ಅಂತ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಜಸ್ಟ್ ಡಿ ಬಿ ಟಿ ಕರ್ನಾಟಕ ಅಂತ ಆ್ಯಪ್ ಹೋಗಿ ನೀವು ನೋಡ್ಬೋದು. ಇದು ಒಳ್ಳೆ ಗುಡ್ ಅಪ್ಡೇಟು, ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಹೆಲ್ಪ್ ಆಗಿರುತ್ತೆ. ಡಿ ಬಿ ಟಿ ಕರ್ನಾಟಕ ಮೊಬೈಲ್ ಆ್ಯಪ್ನ ಹೇಗೆ ಯೂಸ್ ಮಾಡೋದು ಅಂತ ಬೇಕಾದ್ರೆ ಮುಂದಿನ ನೋಡಿದ್ರೆ ನಾನು ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಲೈಕ್ ಮಾಡಿ, ಜಸ್ಟ್ ನೀವು ಡಿ ಬಿ ಟಿ ಕರ್ನಾಟಕ ಅಂತ ಆ್ಯಪ್ ಡೌನ್ಲೋಡ್ ಮಾಡಿ ಅದರಲ್ಲಿ ನೀವು ಸ್ಟೇಟಸ್ಸು ಮತ್ತು ಎಲ್ಲ ಚೆಕ್ ಮಾಡ್ಕೋಬೋದು. ಈಗ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ್ಯಪ್ ಲಿಂಕ, ಹೋಗಿ ನೋಡಿ, ಇಷ್ಟಾದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.